हेलो डियर स्टूडेंट्स, इवत्तु नावु गुणितगळ चिन्हेगळ बग्गे अभ्यास माडोण। इदु अकार, अ अकार, इदक्के नावु तले कट्टु अंत हेळि करुत्तेवे। तले कट्टु इदु आ आकार, इदक्के दीर्घ अंत हेळि करुत्तारे। दीर्घ इदु तले कट्टु, इदु दीर्घ। नेक्स्ट ई, इदु ईकारद गुडिसु, इदक्केनंत करितारे गुडसु। नेक्स्ट ई, ई कारद गुडिसु दीर्घ, इदु गुडिसुन दीर्घ। नेक्स्ट उ, उ कारद कोंबु, उ कारद कोंबुन दीर्घ, इदक्केनंत इदु कोंबु, ई कोंबिन दीर्घ। नेक्स्ट इदु रु कार, इदक्केनंत करितारे वट्रसुळि। नेक्स्ट ಏಕಾರ, ಏಕಾರಕ್ಕೆ ಏತ್ವ, ಇದು ಮೇಲೆ ಈ ರೀತಿ ಬರುತ್ತಲ್ಲ ಏತ್ವ। ನೆಕ್ಸ್ಟ್ ಏ, ಏಕಾರಕ ಏತ್ವನ ದೀರ್ಘ, ಇದು ಏತ್ವ, ಏತ್ವನ ದೀರ್ಘ। ನೆಕ್ಸ್ಟ್ ಇದು ಐಕಾರಕ್ಕೆ ಐತ್ವ ಅಂತ ಹೇಳಿ ಕರೀತಾರೆ। ಓಕಾರಕ್ಕೆ ಇದು ಓತ್ವ, ನೋಡಿಲಿ ಏತ್ವ, ಏತ್ವನ ದೀರ್ಘ, ಐತ್ವ। ಇದು ಓತ್ವ, ಇದು ಓತ್ವನ ದೀರ್ಘ, ಇದು ಓ, ಓತ್ವನ ದೀರ್ಘ। ಆಮೇಲೆ ಇದು ಔ, ಔಕಾರ ಮೀನ್ಸ್ ಔತ್ವ, ಔಕಾರಕ್ಕೆ ಏನಂತ ಕರೀತಾರೆ ಔತ್ವಾರ। ನೆಕ್ಸ್ಟ್ ಇದು ಅನುಸ್ವರ, ವಿಸರ್ಗ, ಅನುಸ್ವರ ಒಂದು ಸೊನ್ನೆ ಇರುತ್ತದೆ, ವಿಸರ್ಗ ಎರಡು ಸೊನ್ನೆಯನ್ನು ಹೊಂದಿರುತ್ತದೆ। ಓಕೆ, ಹಾಂ, ಈಗ ಇಲ್ಲಿ ತಲೆ ಕಟ್ಟು, ಅಕಾರ, ಆಕಾರಕ್ಕೆ ದೀರ್ಘ ಅಂತ ಇದೆಯಲ್ಲ, ಇದು ನಿಮ್ಮ ಹೋಮ್ವರ್ಕ್। ಮನೆಯಲ್ಲಿ ನೀಟಾಗಿ ಓದುತ್ತಾ ತಲೆ ಕಟ್ಟು ಹಿಡ್ಕೊಂಡು ಐತ್ವ, ಓತ್ವ, ಓತ್ವನ ದೀರ್ಘ, ಔತ್ವ, ಒಂದು ಸೊನ್ನೆ ಅನುಸ್ವಾರ, ಎರಡು ಸೊನ್ನೆ ವಿಸರ್ಗ ತನಕ, ಇದು ನಿಮ್ಮ ಹೋಮ್ವರ್ಕ್, ನೀಟಾಗಿ ಓದುತ್ತಾ ಬರೆಯಬೇಕು। ಓಕೆ, ಥ್ಯಾಂಕ್ ಯು।